ನಮಸ್ತೆ ತುಂಬ ದಿನ ಆದಮೇಲೆ ಈ ಚಾನಲ್ನಲ್ಲಿ ಒಂದು ಸಣ್ಣ ವ್ಲಾಗ್ ರೀತಿಯ ಒಂದು ವಿಡಿಯೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಸ್ ಕೆಲವ್ರಿಗೆ ಗೊತ್ತಿರೋ ಹಾಗೆ ನಮ್ಮ ತಾಯಿಯವರು ದೂರ ಆದ್ದರಿಂದ ಒಂದು ವರ್ಷ ಯಾವುದೇ ಹಬ್ಬಗಳನ್ನು ಮನೆಯಲ್ಲಿ ಆಚರಣೆ ಮಾಡಿರಲಿಲ್ಲ ಈಗ ಒಂದು ವರ್ಷ ಮುಗ್ದು ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದರಿಂದ ಹಬ್ಬ ಮಾಡಬೇಕು ಅಂತ ಊರಿಗೆ ಹೊರಟಿದ್ದೀವಿ ನಮ್ಮ ಆನ್ಲೈನ್ ಸ್ಟೋರ್ನ ಎಲ್ಲ ಆರ್ಡರ್ಗಳನ್ನು ಶಿಪ್ಪಿಂಗಿಗೆ ಕಳಿಸಿ ಊರಿಗೆ ಹೋಗ್ತಿರೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನನ್ನ ತಂಗಿ ನಾಲ್ಕು ದಿನ ಮುಂಚೆನೆ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ನಮ್ಮ ಮನೆಯಲ್ಲಿ ಮತ್ತು ತಂಗಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ವ ಅಂತ ಕೆಲವ್ರಿಗೆ ಸಂದೇಹ ಬರ್ಬೋದು ಕಾರಣ ಏನಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ತಿರೋಗಿ ಆರು ತಿಂಗಳಾಗಿದೆ ಯಾವುದೇ ಹಬ್ಬಗಳನ್ನು ಮಾಡೋ ಆಗಿಲ್ಲ ಇಲ್ಲಿ ಅಮ್ಮನ ಮನೆಯಲ್ಲೂ ಸಹ ನಾನು ಕಳಸ ಇಡೋದಿಲ್ಲ ತಂಗಿ ಕಳಸ ಪೂಜೆಯನ್ನು ಮಾಡ್ತಾರೆ ಇನ್ನು ತಂಗಿ ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆಯ ಪದ್ಧತಿ ಇಲ್ಲ ಹಾಗಾಗಿ ಅವರ ಅತ್ತೆಯವರು ನಾರ್ಮಲ್ ಆಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ತಾರೆ ಇನ್ನು ಮುಂದಿನ ವರ್ಷ ಏನು ಮಾಡೋದು ಅಂದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಮ್ಮ ಮನೆಯಲ್ಲಿ ಹಬ್ಬವನ್ನು ಮುಗಿಸಿ ಮೂರನೇ ಶುಕ್ರವಾರ ಅಮ್ಮನ ಮನೆಯಲ್ಲಿ ಬಂದು ಹಬ್ಬ ಮಾಡಬೇಕು ಅಷ್ಟೇ ಎಷ್ಟೇ ಆದರೂ ಅಮ್ಮ ಮಾಡ್ಕೊಂಡು ಬಂದಿರೋ ಪದ್ಧತಿಯನ್ನು ಅಷ್ಟು ಬೇಗ ಬಿಡೋದು ಒಳ್ಳೆಯದಲ್ಲ ಹಬ್ಬದ ದಿನ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ರೀತಿಯಾಗಿ ಆಚರಣೆ ಮಾಡಿ ಶನಿವಾರ ಮಹಾಮಂಗಳಾರತಿ ಮಾಡಿ ಕಳ್ಸೈಲ ಕಲಿಸಿದ್ದಾದಮೇಲೆ ಶನಿವಾರ ಅಲ್ಲೇ ಇದ್ದು ಭಾನುವಾರ ಬೆಳಗ್ಗೆ ಅಲ್ಲಿಂದ ಹೊರಟ್ವಿ ಭಾನುವಾರ ಬೆಳಗ್ಗೆ ಬಿಟ್ಟರೆ ಇಲ್ಲಿ ತಮಿಳ್ನಾಡಿಗೆ ಭಾನುವಾರ ನೈಟ್ ರಾತ್ರಿ ಒಂಬತ್ತು ಗಂಟೆ ಆಗಿಬಿಡುತ್ತೆ ಬರೋದಕ್ಕೆ ಬರೋವಾಗ ಅಲ್ಲೇ ನನಗೆ ತುಂಬ ಇಷ್ಟವಾದಂತಹ ಗಾಜಿನ ಬಳೆ ತೊಗೊಂಡು ಬಂದಿದ್ದೆ ನಮ್ಮ ಮನೆ ಹತ್ರನೇ ಅವ್ರ ಮನೆ ಇರೋದು ಇದು ನನ್ನ ಕೈಯಲ್ಲಿ ಮೊದಲೇ ಇದ್ದಂತಹ ಬಳೆ ಇನ್ನು ಈ ಮುಂದೆ ಇರುವಂತಹ ಈ ಬಳೆಗಳು ಹಬ್ಬದಲ್ಲಿ ಕುಂಕುಮಕ್ಕೆ ಅಂತ ಕೊಟ್ಟಿರೋ ಬಳೆಗಳು ಈಗ ನಾನು ತಗೊಂಡು ಬಂದಿರೋ ಬಳೆಗಳನ್ನು ತೋರಿಸ್ತೀನಿ ಹೊಸ ಬಳೆಗಳು ಎರಡು ಡಿಸೈನ್ಗಳಲ್ಲಿ ಎರಡು ಬಣ್ಣದ ಎರಡು ಡಜನ್ ಬಳೆಗಳನ್ನು ತಗೊಂಡಿದ್ದೀನಿ ಮೊದಲನೆಯದು ನೋಡಿ ಇದು ಮೆರೂನ್ ಕಲರ್ನಲ್ಲಿದೆ ಇದು ಒಂದು ಡಜನ್ಗಿಂತ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಎರಡನೇದು ಇದು ಬೇರೆ ಡಿಸೈನ್ ಹೊಸದಾಗಿ ಬಂದಿದೆ ಇದು ಸಹ ಗ್ರೀನ್ ಕಲರ್ನಲ್ಲಿ ಈ ಥರ ಡಿಸೈನ್ ಇದೆ ನೋಡಿ ಇದು ಸಹ ಒಂದು ಡಜನ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದು ಯಾವ ಬಳೆ ಅಂದರೆ ಸ್ವಲ್ಪ ಸ್ಪೆಷಲ್ ಅಂದರೆ ನಮ್ಮ ಅಮ್ಮ ಕೈನಲ್ಲಿ ಹಾಕಿದ್ದಂತಹ ಗಾಜಿನ ಬಳೆಗಳು ಯಾರಿಗೆಲ್ಲ ಗಾಜಿನ ಬಳೆ ಅಂದರೆ ತುಂಬ ಇಷ್ಟ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಗಾಜಿನ ಬಳೆ ಅಂದರೆ ಹಾಗೆ ಇನ್ನೊಂದು ವಿಷಯ ಗೋಲ್ಡ್ ಚೀಟಿಯನ್ನು ಹಾಕಿ ಅದು ಕಂಪ್ಲೀಟಾಗಿ ಆಗಸ್ಟ್ ತಿಂಗಳಲ್ಲಿ ಒಡವೆಯನ್ನು ತೊಗೊಂಡು ಬಂದಿದ್ದೀನಿ ಅದರ ಲಾಭದ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ತೀನಿ ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು